ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದ್ದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಾರಿಮನೆಯ ಶ್ರೀ ಮಲ್ಲಯ್ಯ ಜಾತ್ರಾ ಮಹೋತ್ಸವವನ್ನ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಅಕ್ಟೋಬರ್ 29 ರಂದು ಜರುಗುವ ಜಾತ್ರೆಯನ್ನ ಅತ್ಯಂತ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ಮರಕುಂಬಿ ಪಾಟೀಲ್ ಕುಟುಂಬದವರು ಸತ್ಯಮವಾಕಿನಿಗೆ ತಿಳಿಸಿದರು ಬೇರೆ ಜಿಲ್ಲೆಗಳಿಂದ ಗ್ರಾಮಗಳಿಂದ ಬರುವ ಭಕ್ತರು ಆಗಮಿಸದಂತೆ ಪ್ರವೇಶ ನಿರ್ಬಂಧಿಸಲಾಗಿದೆ ಹಾಗೂ ಈ ಬಾರಿ ಜಾತ್ರೆಯನ್ನ ಸರಳವಾಗಿ ಆಚರಿಸುತ್ತೇವೆ ಎಂದು ಭಕ್ತರಲ್ಲಿ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸುತ್ತಿದ್ದ ಸ್ಟೇಷನರಿ ಸ್ವೀಟ್ ಮಾರ್ಟ್ ಹಣ್ಣು ಕಾಯಿ ಹೋಟೆಲ್ ಅಂಗಡಿಕಾರರು ಈ ಬಾರಿ ಅಂಗಡಿಗಳನ್ನು ತೆರೆಯದಂತೆ ಈ ಮೂಲಕ ವ್ಯಾಪಾರಸ್ಥರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪೂಜೇರಿ ಮನೆತನದವರು ಮುಖ್ಯ ವಗ್ಗಯ್ಯರು ದೇವಸ್ಥಾನದಲ್ಲಿ ಸರಳವಾಗಿ ಸರಪಳಿ ಹರಿಯುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಮಾಧ್ಯಮದ ಮುಖಾಂತರ ಭಕ್ತರಿಗೆ ತಿಳಿಸಿದ್ದಾರೆ ಪ್ರತಿನಿಧಿ ಚನ್ನಪ್ಪ ಎಸ್ ಪನದಿ ಸತ್ಯಂ ಟಿವಿ ಯರಗಟ್ಟಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ